ಕೆಂಪು ಕೋಟೆ ಮೇಲೆ ಕೇಸರಿ ಧ್ವಜ ಹಾರಿಸಲಾಗುವುದು ಎಂದು ಸಚಿವ ಕೆಎಸ್ ಈಶ್ವರಪ್ಪ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಬಸವ ವೃತ್ತದಲ್ಲಿ ಸೇರಿದ ಕಾರ್ಯಕರ್ತರು ಈಶ್ವರಪ್ಪ ಅವರ ವಿರುದ್ಧ ಘೋಷಣೆ ಕೂಗಿದರು ಕೆಂಪು ಕೋಟೆಯ ಮೇಲೆ ಕೇಸರಿ ಧ್ವಜ ಹಾರಿಸುವ ಹೇಳಿಕೆ ಸಂವಿಧಾನ ವಿರೋಧಿಯಾಗಿದೆ ದೇಶವನ್ನು ಕೇಸರೀಕರಣಗೊಳಿಸುವ ವ್ಯವಸ್ಥಿತ ಹುನ್ನಾರ ನಡೆಯುತ್ತಿದೆ ತ್ರಿವರ್ಣ ಧ್ವಜದ ಸ್ಥಾನದಲ್ಲಿ ಕೇಸರಿ ಧ್ವಜವನ್ನು ಹಾರಿಸುವ ಹೇಳಿಕೆಯನ್ನು ಕೊಟ್ಟಿರುವುದು ಅತ್ಯಂತ ಅಪಾಯಕಾರಿ ದೇಶದ್ರೋಹದ ಹೇಳಿಕೆಯಾಗಿದೆ बीजेपी ನಾಯಕರಿಗೆ ಸಂವಿಧಾನ ಹಾಗೂ ರಾಷ್ಟ್ರಧ್ವಜದ ಮೇಲೆ ನಿಜವಾದ ಗೌರವವಿದ್ದರೆ ಈಶ್ವರಪ್ಪ ಹೇಳಿಕೆಯನ್ನು ಖಂಡಿಸಬೇಕು ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಇಲ್ಲವಾದರೆ ಈಶ್ವರಪ್ಪ ಹಾಗೂ ಬಿಜೆಪಿ ವಿರುದ್ಧ ನಮ್ಮ ಹೋರಾಟ ತೀವ್ರಗೊಳ್ಳಲಿದೆ ಎಂದು ಎಚ್ಚರಿಸಿದರು ಸರ್ಕಾರ ಸಂವಿಧಾನದತ್ತ ಅಧಿಕಾರವನ್ನು ಚಲಾಯಿಸಿ ತಕ್ಷಣವೇ ಈಶ್ವರಪ್ಪನವರ ವಿರುದ್ಧ ಸೂಕ್ತ ಪ್ರಕರಣವನ್ನು ದಾಖಲಿಸಿ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯಬೇಕೆಂದು ಮನವಿ ಮೂಲಕ ರಾಜ್ಯಪಾಲರನ್ನು ವಿನಂತಿಸಿಕೊಂಡಿದ್ದಾರೆ ಸೌಧದ ಅಧಿವೇಶನದ ಒಂದು ಅಸೆಂಬ್ಲಿಯಲ್ಲಿ ನಡೆಸಿದ್ದಾರೆ ಎದಕ್ಕಾಗಿ ಅಂದ್ರೆ ಸಂವಿಧಾನದ ಆಶಯವನ್ನ ಪ್ರಜಾಪ್ರಭುತ್ವಕ್ಕೆ ಧಕ್ಕೆಯಾಗತಕ್ಕಂತ ಹೇಳಿಕೆಗಳನ್ನು ಮತ್ತು ದೇಶದ ಲಾಂಛನಗಳಾದಂತ ರಾಷ್ಟ್ರಧ್ವಜ ಇರಬಹುದು ಅಶೋಕ ಸ್ತಂಭ ಇರಬಹುದು ಅಶೋಕ ಚಕ್ರ ಇರಬಹುದು ಇವೆಲ್ಲಗಳನ್ನು ಅತ್ಯಂತ ಸನ್ಮಾನಪೂರ್ವಕ ಗೌರವದಿಂದ ನೋಡತಕ್ಕಂತ ಭಾರತೀಯ ಪ್ರಜೆಗಳು ನಾವು ಇಂತ ಘಟನೆಗಳಿಗೆ ಅವಮಾನಸ್ಪದವಾಗಿ ಹೇಳಿಕೆಯನ್ನು ನೀಡಿದಂತ ನಂತರ ಅವರ ವಿರುದ್ಧ ದೇಶದ್ರೋಹದ ಕಾನೂನನ್ನು ಜರುಗಿಸಬೇಕು ಮತ್ತು ಇಂತ ಹೇಳಿಕೆಗಳನ್ನು ಯಾರು ಅಧಿಕಾರದಲ್ಲಿದ್ದಾರೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಬಿಜೆಪಿಯ ಸಂಪುಟ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಾರೆ ಅಂತವರೇ ಇಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದಕ್ಕಾಗಿ ಬಹಳ ಇದು ಗಂಭೀರತೆಯ ವಿಷಯ ದೇಶದ ಏಕತೆ ಮತ್ತು ಅಖಂಡತೆಗೆ ಧಕ್ಕೆ ಆಗತಕ್ಕಂತ ಹೇಳಿಕೆಗಳು ದೇಶದ ಎಲ್ಲ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಸಹಿಷ್ಣುತೆಯ ವಾತಾವರಣ ಬಿಟ್ಟು ಅತ್ಯಂತ ಹೀನಾಯವಾಗಿ ನಡೆಕೊಳ್ಳತಕ್ಕಂತ ಬೇಜವಾಬ್ದಾರಿಯುತವಾದಂತ ಸಚಿವ ಸಂಪುಟದ ಈ ಸಚಿವರು ಈಶ್ವರಪ್ಪನವರು ಅವರನ್ನು ತಕ್ಷಣ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಮತ್ತು ಅವರಲ್ಲಿಗೆ ಈ ರಾಷ್ಟ್ರಧ್ವಜವನ್ನ ಇಳಿಸಿ ಆ ಜಾಗದಲ್ಲಿ ಕೇಸರಿ ಧ್ವಜವನ್ನು ಹಾರಿಸತಕ್ಕಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇಶದಲ್ಲಿ ಇರತಕ್ಕಂತ 130 ರಾಷ್ಟ್ರಾಭಿಮಾನಿಗಳ ದೇಶಾಭಿಮಾನಿಗಳ ಮನಸ್ಸಿಗೆ ನೋವು ಉಂಟಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ ವೀರಕುಮಾರ್ ಪಾಟೀಲ್ ರಾಮ ಮಾನೆ ಮಹಾವೀರ್ ಮೋಹಿತೆ ಶಂಕರಗೌಡ ಪಾಟೀಲ್ ಸತೀಶ್ ಕುಲಕರ್ಣಿ ಎಚ್ಎಸ್ ನಸ್ಲಾಪುರೆ ಸಾಬೀರ್ ಜಮಾದಾರ್ ಗುಲಾಬ್ ಹುಸೇನ್ ಭಾಗವಾನ್ ರವಿ ಮಾಳಿ ರಾಜು ಕೊಟಗಿ ಗಣೇಶ್ ಮೋಹಿತೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು